ನಮ್ಮ ಈ ಕನ್ನಡ ಆಡೋಣ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ಆಲ್ರೌಂಡ್ ಚಾನೆಲ್. ಸೊ ವೀಕ್ಷಕರೇ, ಇಲ್ಲಿ ಮಹಿಳೆಯರಿಗೆ ಒಂದು ಬಹುದೊಡ್ಡ ಸಿಹಿ ಸುದ್ದಿಯನ್ನ ತಂದಿದ್ದೇವೆ. ಹೌದು ವೀಕ್ಷಕರೇ, ಪ್ರತಿ ಮಹಿಳೆಯರಿಗೆ ಸಿಗ್ತಾ ಇದೆ 12,000 ರೂಪಾಯಿ. ಹೌದು, ಪ್ರತಿ ಮಹಿಳೆಯರಿಗೆ ಸಿಗ್ತಾ ಇದೆ ಈ 12,000 ರೂಪಾಯಿ. ಸೊ ಇದನ್ನು ಹೇಗೆ ಪಡೆದುಕೊಳ್ಳಬೇಕು ಹಾಗೂ ಇದಕ್ಕೆ ಬೇಕಾಗುವ ದಾಖಲೆಗಳು ಹಾಗೂ ಅರ್ಜಿ ಎಲ್ಲಿ ಸಲ್ಲಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡುತ್ತೇವೆ. ಸೊ ಅದಕ್ಕೂ ಮುನ್ನ ನೀವು ಮೋದಿಯವರ ಅಭಿಮಾನಿಯಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು ವೀಕ್ಷಕರೇ, ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಸ್ನೇಹಿತರೆ, ಈ ಯೋಜನೆಯ ಹೆಸರು ಸ್ತ್ರೀ ಸ್ವಾಭಿಮಾನ ಯೋಜನಾ. ಹೌದು ವೀಕ್ಷಕರೇ, ಈ ಯೋಜನೆಯಡಿ ಪ್ರತಿ ಮಹಿಳೆಯರಿಗೆ ಸಿಗ್ತಾ ಇದೆ 12,000 ರೂಪಾಯಿ. ಸೊ ಈ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೋಡೋಕ್ಕೂ ಮುನ್ನ ನೀವಿನ್ನು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವೀಕ್ಷಕರೇ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗಾದರೆ ಬನ್ನಿ, ಈ ಯೋಜನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಸೊ ವೀಕ್ಷಕರೇ, ಈ ಯೋಜನೆಯ ಲಾಭ ನಿಮಗೆ ಸಿಗಬೇಕಾದರೆ ಆದಷ್ಟು ನಿಮ್ಮ ಜಿಲ್ಲೆ ಹೆಸರು ಕಾಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿಮ್ಮ ಜಿಲ್ಲೆ ಹೆಸರು ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ವೀಕ್ಷಕರೇ, ಮಹಿಳೆಯರಿಗೆ ಈ ಯೋಜನೆ ಲಾಭ ಸಿಗಬೇಕಾದರೆ ಅವರ ಹೆಸರಿನಲ್ಲಿ ಯಾವುದೇ ರೀತಿಯಿಂದ ಆಸ್ತಿ ಇರಬಾರದು. ಹೌದು ವೀಕ್ಷಕರೇ, ಅವರ ಹೆಸರಿನಲ್ಲಿ ಯಾವುದೇ ರೀತಿಯಿಂದ ಆಸ್ತಿ ಇದ್ದರೆ ಅವರಿಗೆ ಈ ಯೋಜನೆ ಲಾಭ ಸಿಗಲ್ಲ. ಈ 12,000 ರೂಪಾಯಿ ಕೊಡಲು ಮುಖ್ಯ ಉದ್ದೇಶವೇನೆಂದರೆ ಮಹಿಳೆಯರನ್ನು ಆರ್ಥಿಕವಾಗಿ ಸಬಲರನ್ನಾಗಿ ಮಾಡಲು ಚಿಕ್ಕ ಪುಟ್ಟ ಸ್ವಯಂ ಉದ್ಯೋಗಕ್ಕಾಗಿ. ಹೌದು ವೀಕ್ಷಕರೇ, ಸೊ ಹಾಗಾದರೆ ಈ ಅರ್ಜಿಯಲ್ಲಿ ಸಲ್ಲಿಸಬೇಕು, ಹೇಗೆ ಸಲ್ಲಿಸಬೇಕು, ಬೇಕಾಗುವ ದಾಖಲೆಗಳು ಏನು ಅಂತ ನೋಡೋಣ. ಸ್ನೇಹಿತರೆ, ಈ ಅರ್ಜಿಯನ್ನು 18-55 ವರ್ಷದ ಮಹಿಳೆಯರು ಸಲ್ಲಿಸಬಹುದು. ಹೌದು ವೀಕ್ಷಕರೇ, 18-55 ವರ್ಷ ವಯೋಮಿತಿ ಇದೆ. ಹೌದು, ಸೊ ಹಾಗಾದರೆ ಇದಕ್ಕೆ ಬೇಕಾಗುವ ದಾಖಲೆಗಳು ಮಹಿಳೆಯರ ಆಧಾರ್ ಕಾರ್ಡ್. ಹೌದು ವೀಕ್ಷಕರೇ, ಆಧಾರ್ ಕಾರ್ಡ್ ಬೇಕೇ ಬೇಕು, ಹಾಗೂ ವೋಟರ್ ಐ ಡಿ, ನಿಮ್ಮ ರೇಷನ್ ಕಾರ್ಡ್ ಮತ್ತು ಇನ್ಕಮ್ ಕಾಸ್ಟ್ ಅಂದರೆ ಜಾತಿ ಆದಾಯ ಪ್ರಮಾಣ ಪತ್ರ, ಹಾಗೂ ಪ್ಯಾನ್ ಕಾರ್ಡ್ ಮತ್ತು ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಖಾತೆ. ಹೌದು ವೀಕ್ಷಕರೇ, ಬ್ಯಾಂಕ್ ಖಾತೆ ಅವಶ್ಯವಾಗಿರಬೇಕು. ಸೊ ವೀಕ್ಷಕರೇ, ಇವೆಲ್ಲ ದಾಖಲೆಗಳು ಈ ಅರ್ಜಿನ ಸಲ್ಲಿಸಲು ಬೇಕು. ಹೌದು, ಸೊ ಈ ಸ್ತ್ರೀ ಸ್ವಾಭಿಮಾನ ಯೋಜನೆಯಡಿ ನಿಮಗೆ ಸಿಗುತ್ತೆ 12,000 ರೂಪಾಯಿ. ಹೌದು ವೀಕ್ಷಕರೇ, ಸೊ ಹಾಗಾದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದಾಗ ನಿಮ್ಮ ಜಿಲ್ಲೆಯ ಸ್ತ್ರೀ ಸಮುದಾಯ ಕೇಂದ್ರದಲ್ಲಿ. ಹೌದು ವೀಕ್ಷಕರೇ, ಸಮುದಾಯ ಕೇಂದ್ರದಲ್ಲಿ ಹೋಗಿ ನೀವು ಈ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಇದೇ ರೀತಿ ವಿಡಿಯೋ ನೋಡಲು ನಮ್ಮ ಈ ಚಾನಲನ್ನು ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.